Welcome to this presentation. I am Ashwini, Assistant Professor at Department of Commerce, Government First Grade College, Hoḍemanur. In this presentation, we will be learning about departmental accounts. Okay, so it is a very easy type of accounting. We'll be learning what is departmental accounting, why departmental accounting is prepared, and how to prepare a departmental accounts. So firstly, we'll see what is this departmental accounts and why we need to prepare departmental accounts. So departmental accounting is it is a type of accounting where transactions of departments are recorded, where transactions of each and every department is considered to be very significant. Okay, so yavudo ondu company ge aidaru departments iddaga atha eradu mooru departments eshtu departments idru ondondu department inda transaction kuda nu ati mukhya anta annasdaga ondondu department kuda nu tannade aada labha mattu nashtana srishti madutte anta aadaga departmental accounts anna companies prepare martta hogtare. Okay, I'll give you an example. Now let us imagine there is one super bazaar. Okay, so yavudo ondu super bazaar ide anta ittkolana, a mall. Okay, so we have a super bazaar. Ee super bazaar alli bere bere sections irutte. Okay, ondu garment section irbodu, battegalanna vyapara maduvantaha section, innondu books section irbodu, ಇನ್ನೊಂದು ಟಾಯ್ಸ್ ಸೆಕ್ಷನ್ ಇರ್ಬೋದು, ಇನ್ನೊಂದು ಗ್ರಾಸರಿ ದಿನಸಿಗಳನ್ನು ಮಾಡುವಂತ ಸೆಕ್ಷನ್ ಇರ್ಬೋದು. ಓಕೆ, ಗ್ರಾಸರಿ ಸೆಕ್ಷನ್ ಇರ್ಬೋದು, ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಟಿವಿ ಫ್ರಿಡ್ಜ್, ಓಕೆ ಎಲೆಕ್ಟ್ರಾನಿಕ್ಸ್ ಸೆಕ್ಷನ್ ಇರ್ಬೋದು. ಸೊ ಈ ತರ ಹಲವಾರು ಸೆಕ್ಷನ್ ಒಂದು ಶೋರೂಮ್ ಅಲ್ಲಿ ಅಥವಾ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಇರ್ಬೋದು, ಒಂದು ಸೂಪರ್ ಬಜಾರ್ ಅಲ್ಲಿ ಇರ್ಬೋದು. ಸೊ ಇಲ್ಲಿ ಒಂದೊಂದು ಸೆಕ್ಷನ್ ಕೂಡ ಗಾರ್ಮೆಂಟ್ ಬಟ್ಟೆ ಸೆಕ್ಷನ್ ಅಲ್ಲಿ, ಬುಕ್ಸ್ ಸೆಕ್ಷನ್ ಅಲ್ಲಿ, ಟಾಯ್ ಸೆಕ್ಷನ್ ಅಲ್ಲಿ, ಗ್ರಾಸರಿ ಎಲೆಕ್ಟ್ರಾನಿಕ್ ಸೆಕ್ಷನ್, ಈ ಪ್ರತಿಯೊಂದು ಸೆಕ್ಷನ್ ಇಗೂ ಕೂಡ ತನ್ನದೇ ಆದ ಪರ್ಚೇಸಸ್ ಇರುತ್ತೆ. ಇದರ ಪರ್ಚೇಸಸ್ ಇದಕ್ಕಿಂತ ಭಿನ್ನವಾಗಿರುತ್ತೆ, ಇದರ ಪರ್ಚೇಸಸ್ ಇದಕ್ಕಿಂತ ಭಿನ್ನವಾಗಿರುತ್ತೆ. ಎಷ್ಟೋ ಸಲ ತನ್ನದೇ ಆದ ಸೇಲ್ಸ್ ಇರುತ್ತೆ, ವ್ಯಾಪಾರ ವಹಿವಾಟುಗಳಿರುತ್ತೆ. ಜೊತೆಗೆ ಈ ಏನು ಸೂಪರ್ ಬಜಾರ್ ಅವರು ಇರ್ತಾರೆ, ಅವರಿಗೆ ಯಾವ ಡಿಪಾರ್ಟ್ಮೆಂಟ್ ಇಂದ ನಮಗೆ ಅತಿ ಹೆಚ್ಚು ಸೇಲ್ಸ್ ಆಗ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ ಇಂದ ನಮಗೆ ಅತಿ ಹೆಚ್ಚು ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ ಇಂದ ನಮಗೆ ಅತಿ ಹೆಚ್ಚು ಲಾಭ ಅಥವಾ ನಷ್ಟ ಆಗ್ತಾ ಇದೆ ಅನ್ನೋ ಮಾಹಿತಿ ಬೇಕಾಗುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಗ್ರಾಸರಿ ಸೆಕ್ಷನ್ ಇಂದ ನಮಗೆ ತುಂಬಾ ಪ್ರಾಫಿಟ್ ಬರ್ತಾ ಇರ್ಬೋದು, ಓಕೆ ಎಲ್ಲೋ ಒಂದು ಕಡೆ ಬುಕ್ಸ್ ಸೆಕ್ಷನ್ ಇಂದ ನಮಗೆ ಲಾಸ್ ಆಗ್ತಾ ಇರ್ಬೋದು, ಈ ರೀತಿಯಾಗಿ. ಸೊ ಕಂಪನಿ ಅವರಿಗೆ ಯಾವ ಡಿಪಾರ್ಟ್ಮೆಂಟ್ ಇಂದ ನಮಗೆ ಪ್ರಾಫಿಟ್ ಆಗ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ ಇಂದ ನಮಗೆ ಲಾಸ್ ಆಗ್ತಾ ಇದೆ ಅನ್ನೋ ಮಾಹಿತಿ ತಿಳ್ಕೋಬೇಕಾದಂತ ಸಂದರ್ಭದಲ್ಲಿ ಕಂಪನಿಗಳು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಐ ರಿಪೀಟ್, ವೆನ್ ಎವರ್ ಡಿಫ್ರೆಂಟ್ ಕಂಪನೀಸ್ ವಾಂಟ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ದಟ್ ಅರೈಸಸ್ ಫ್ರಮ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್, ಓಕೆ ಸೊ ದಟ್ ಟೈಮ್ ದೇ ಗೋ ಫಾರ್ ದ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಸೊ ದಿಸ್ ಇಸ್ ಒನ್ ಥಿಂಗ್. ಓಕೆ, ಸೊ ಇನ್ ಈಚ್ ಆಫ್ ದ ಕೇಸಸ್ ದೇ ವಿಲ್ ಫೈಂಡ್ ಔಟ್ ಪ್ರಾಫಿಟ್ ಅಂಡ್ ಲಾಸ್, ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಆರ್ ಲಾಸ್ ಅಂಡ್ ಪ್ರಾಫಿಟ್ ಆರ್ ಲಾಸ್. ಫೈನಲಿ ದೇ ವಿಲ್ ಹ್ಯಾವ್ ಅ ಕನ್ಸಾಲಿಡೇಟೆಡ್ ಪ್ರಾಫಿಟ್ ಆರ್ ಲಾಸ್. ಓಕೆ, ಅಂಡ್ ದಿಸ್ ಕನ್ಸಾಲಿಡೇಟೆಡ್ ಪ್ರಾಫಿಟ್ ಆರ್ ಲಾಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಜನರಲ್ ಪಿ ಎನ್ ಎಲ್ ಅಕೌಂಟ್. ಸೊ ದಿಸ್ ಇಸ್ ದ ರೀಸನ್ ವೈ ಅ ಡಿಪಾರ್ಟ್ಮೆಂಟಲ್ ಅಕೌಂಟ್ ಇಸ್ ಪ್ರಿಪೇರ್ಡ್. ಓಕೆ, ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದ್ರೆ ಏನು? ಇವಾಗ ಹೇಗೆ ಪ್ರಾಫಿಟ್ ಆರ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡೋದು? ಅಕೌಂಟ್ಸ್ ಅಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರು ಪ್ರಾಫಿಟ್ ಆರ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದೇ ಒಂದು ಸ್ಟೇಟ್ಮೆಂಟ್ ನಮ್ಮ ಹತ್ರ ಇರೋದು, ಯಾವ್ದದು? ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಒಂದೇ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಹಲವಾರು ಡಿಪಾರ್ಟ್ಮೆಂಟ್ಸ್ ನಮ್ಮ ಹತ್ರ ಇರುವ ಕಾರಣಕ್ಕೆ ಒಂದಕ್ಕಿಂತ ಹೆಚ್ಚು ಕಾಲಮ್ಸ್ಗಳನ್ನು ಹಾಕೊಂಡು ಡಿಪಾರ್ಟ್ಮೆಂಟ್ ಎಗೆ ಬೇರೆ, ಬಿಗೆ ಬೇರೆ, ಸಿಗೆ ಬೇರೆ, ಹೀಗೆ ಒಂದಕ್ಕಿಂತ ಹೆಚ್ಚು ಕಾಲಮ್ಸ್ಗಳನ್ನು ಹಾಕೊಂಡು ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತೀವಿ, ಟ್ರೇಡಿಂಗ್ ಪಿ ಎಂಡ್ ಎಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಹಾಗಾಗಿ ನಾವು ಅದನ್ನ ಅಂತಹ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕಾಲಮ್ನಾರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೂಡ ಕರಿತೀವಿ. ಓಕೆ, ಐ ವಿಲ್ ಶೋ ಯು ದ ಫಾರ್ಮ್ಯಾಟ್ ಹೇಗಿರುತ್ತೆ ಅದೊಂದ್ಬಿಟ್ಟು ಅಂತ. ಓಕೆ, ಸೊ ಜನರಲ್ ವಿ ವಿಲ್ ಗೋ ಫಾರ್ ದ ಪ್ರಿಪರೇಷನ್ ಆಫ್ ಅ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್, ಸಮ್ ಇಯರ್ ಎಂಡೆಡ್ ದಟ್ ಇಸ್ ಬಿನ್ ಗಿವನ್ ಟು ಅಸ್. ಓಕೆ, ರೆಗ್ಯುಲರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಟ್ ವಿಲ್ ಬಿ ಪ್ರಿಪೇರ್ಡ್ ಇನ್ ದ ಟಿ ಫಾರ್. ಸೊ ವಿ ವಿಲ್ ಹ್ಯಾವ್ ಒನ್ ಕಾಲಮ್ ಫಾರ್ ಪರ್ಟಿಕ್ಯುಲರ್ಸ್. ಲೆಟ್ ಅಸ್ ಇಮ್ಯಾಜಿನ್ ದೇರ್ ಆರ್ ಟೂ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಅಂಡ್ ಒನ್ ಕಾಲಮ್ ವಿ ವಿಲ್ ಹ್ಯಾವ್ ಫಾರ್ ಟೋಟಲ್.
ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದ್ರೆ ಅಷ್ಟು ಸಪರೇಟ್ ಕಾಲಮ್ ಆಗಿ ತೋರಿಸ್ತಾ ಹೋಗ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಮತ್ತೆ ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ ಅಂಡ್ ವಿ ವಿಲ್ ಹ್ಯಾವ್ ದ ಟೋಟಲ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ಅ ಕಾಲಮ್ ನ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಒಂದಕ್ಕಿಂತ ಹೆಚ್ಚು ಕಾಲಮ್ಸ್ ಇರೋ ಕಾರಣಕ್ಕೆ ಲೆಟ್ ಮೀ ಡ್ರಾ ದಟ್ ಲೈನ್ ಅ ಬಿಟ್ ಸ್ಟ್ರೇಟ್. ಓಕೆ, ಸೊ ಒಂದಕ್ಕಿಂತ ಹೆಚ್ಚು ಕಾಲಮ್ಸ್ ಇರೋ ಕಾರಣಕ್ಕೆ ಇದನ್ನ ಕಾಲಮ್ ನ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಓಕೆ, ನಾವ್ ವಿ ವಿಲ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಐಟಮ್ಸ್ ದಟ್ ವಿಲ್ ಅಪಿಯರ್ ಇನ್ ದಿಸ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಎಕ್ಸಾಕ್ಟ್ಲಿ ನಮ್ಮ ಉಳಿದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತರಕ್ಕೇನೆ. ಓಕೆ, ಫಸ್ಟ್ ಐಟಮ್ ವಿ ವಿಲ್ ಹ್ಯಾವ್ ವಿಲ್ ಬಿ ಟು ಓಪನಿಂಗ್ ಸ್ಟಾಕ್. ಓಕೆ, ಇಲ್ಲಿ ನಮಗೆ ಮಾಹಿತಿ ಕೊಡಬೇಕಾದ ಎರಡು ತರದಲ್ಲಿ ಕೊಡ್ಬೋದು. ಒಂದು ಟೋಟಲ್ ಕೊಟ್ಬಿಟ್ಟು ಅದನ್ನ ಎ ಮತ್ತೆ ಬಿ ಡಿಪಾರ್ಟ್ಮೆಂಟ್ಗೆ ಅಲೋಕೇಟ್ ಮಾಡೋ ಹಾಗೆ ಕೊಡ್ಬೋದು, ಇಲ್ಲ ಎ ಮತ್ತೆ ಬಿ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಕೊಟ್ಟು ಟೋಟಲ್ ಕಾಲಮ್ಗೆ ನಾವು ತುಂಬೋ ಹಾಗೆ ಇರ್ಬೋದು. ಸೊ ಫಸ್ಟ್ ಐಟಮ್ ವಿ ವಿಲ್ ಬಿ ರೈಟಿಂಗ್ ಇಸ್ ಟು ಓಪನಿಂಗ್ ಸ್ಟಾಕ್, ದೆನ್ ವಿ ವಿಲ್ ರೈಟ್ ಟು ನೆಟ್ ಪರ್ಚೇಸಸ್. ನೆಟ್ ಪರ್ಚೇಸಸ್ ಅಂತ ಹೇಳಿದ್ರೆ ಪರ್ಚೇಸಸ್ ಮೈನಸ್ ರಿಟರ್ನ್ಸ್ ಬರ್ಕೊಳ್ತೀವಿ. ಇದನ್ನು ಅಷ್ಟೇ, ಎ ಡಿಪಾರ್ಟ್ಮೆಂಟ್ಗೆ ಬೇರೆ ಬಿ ಡಿಪಾರ್ಟ್ಮೆಂಟ್ಗೆ ಬೇರೆ ಟೋಟಲ್ ಕಾಲಮ್ ಎರಡನ್ನು ಆಡ್ ಮಾಡಿ ಟೋಟಲ್ ಕಾಲಮ್ಗೆ ಹಾಕ್ತೀವಿ. ರಿಟರ್ನ್ಸ್ ಲೆಸ್ ಮಾಡಬೇಕು ಇಲ್ಲಿ, ನೆನಪಿರಲಿ. ದೆನ್ ವಿ ವಿಲ್ ಹ್ಯಾವ್ ಟು ವೇಜಸ್, ಇದನ್ನು ಅಷ್ಟೇ ಔಟ್ ಸ್ಟ್ಯಾಂಡಿಂಗ್ ಏನಾದರೂ ಇದ್ರೆ ಆಡ್ ಮಾಡ್ತೀವಿ. ಎರಡು ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಆಗಿ ಕೊಟ್ಟಿದ್ರೆ ಸಪರೇಟ್ ಆಗಿ ಬರೆದು ಟೋಟಲ್ ಕಾಲಮ್ಗೆ ಆಡ್ ಮಾಡಿ ಬರಿತೀವಿ. ಓಕೆ, ದೆನ್ ಅನದರ್ ಇಂಪಾರ್ಟೆಂಟ್ ಐಟಮ್ ವಿ ವಿಲ್ ಬಿ ಹ್ಯಾವಿಂಗ್ ಹಿಯರ್ ಇಸ್ ಟು ಕ್ಯಾರೇಜ್ ಇನ್ವರ್ಸ್. ಓಕೆ, ಟು ಕ್ಯಾರೇಜ್ ಇನ್ವರ್ಸ್. ತುಂಬಾ ಸ್ಟೂಡೆಂಟ್ಸ್ ಕ್ಯಾರೇಜ್ ಇನ್ವರ್ಸ್ ಮತ್ತೆ ಕ್ಯಾರೇಜ್ ಔಟ್ವರ್ಡ್ಸ್ ಮಿಸ್ಟೇಕ್ ಮಾಡ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಕ್ಯಾರೇಜ್ ಇನ್ವರ್ಡ್ಸ್ ಅಂದ್ರೆ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಹೇಳಿದ್ರು ಎಕ್ಸ್ಪೆನ್ಸಸ್. ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಹೇಳಿದ್ರೆ ನಾವು ಯಾವಾಗ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ, ಪರ್ಚೇಸ್ ಮಾಡೋದಕ್ಕೆ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಗ್ಬಹುದು, ಸಾಮಾನನ್ನ ಎತ್ಕೊಂಡು ಬರುವ ಕೂಲಿಗೆ ನಾವು ದುಡ್ಡು ಕೊಟ್ಟಿರಬಹುದು, ಅಂತ ಏನೇ ಒಂದು ಎಕ್ಸ್ಪೆನ್ಸ್ ಇದ್ರೆ ಅದನ್ನ ನಾವು ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಕರಿತೀವಿ. ಇದು ಪರ್ಚೇಸಸ್ ಮೇಲೆ ಡಿಪೆಂಡ್ ಆಗಿರುವ ಕಾರಣಕ್ಕೆ ಇದನ್ನ ನಾವು ಟ್ರೇಡಿಂಗ್ ಅಕೌಂಟ್ಗೆ ತಗೊಳ್ತೀವಿ. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್, ಇಟ್ ಇಸ್ ಅನ್ ಎಕ್ಸ್ಪೆನ್ಸ್. ಎಲ್ಲಿ ಬರಬೇಕದು? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಓಕೆ, ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಹೇಳಿದ್ರೆ ನಾವು ಯಾವಾಗ ಒಂದು ಗೂಡ್ಸ್ ಅನ್ನ ಮಾರಾಟ ಮಾಡ್ತೀವಿ, ಪ್ರಾಡಕ್ಟ್ ಅನ್ನ ಹೊರಗಡೆ ತಕೊಂಡು ಹೋಗೋದಕ್ಕೆ ಕೂಲಿಗೆ ದುಡ್ಡು ಕೊಡ್ಬೋದು, ಟ್ರಾನ್ಸ್ಪೋರ್ಟೇಶನ್ ಕೊಡ್ಬೋದು, ಅಂತ ಏನೇ ಎಕ್ಸ್ಪೆನ್ಸಸ್ ಬಂದ್ರು ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಹಾಗಾಗಿ ನಾವು ಅದನ್ನ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಬರೀತೀವಿ. ಅದು ಎಕ್ಸ್ಪೆನ್ಸ್ ಏನೇ. ರಿಮೆಂಬರ್, ಕ್ಯಾರೇಜ್ ಇನ್ವರ್ಡ್ಸ್ ಇಸ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಔಟ್ವರ್ಡ್ಸ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್. ಕ್ಯಾರೇಜ್ ಇನ್ವರ್ಡ್ಸ್ ವಿಲ್ ಕಮ್ ಟು ಟ್ರೇಡಿಂಗ್ ಅಕೌಂಟ್, ಕ್ಯಾರೇಜ್ ಔಟ್ವರ್ಡ್ಸ್ ವಿಲ್ ಕಮ್ ಟು ಪಿ ಅಂಡ್ ಎಲ್ ಅಕೌಂಟ್. ಇದನ್ನ ನೆನ್ಪಿಟ್ಕೊಳ್ಬೇಕು. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಬರ್ಕೊಳ್ತೀವಿ. ಕ್ಯಾರೇಜ್ ಇನ್ವರ್ಡ್ಸ್ ಅಲ್ಲಿ ನಮಗೆ ಟೋಟಲ್ ಕೊಡ್ಬೋದು, ಟೋಟಲ್ ಅನ್ನ ನಾವು ಎ ಮತ್ತೆ ಬಿ ಡಿಪಾರ್ಟ್ಮೆಂಟ್ಗೆ ಡಿವೈಡ್ ಮಾಡಬೇಕಾಗಿ ಬರುತ್ತೆ. ಟೋಟಲ್ ಕೊಟ್ಟು ಎ ಮತ್ತೆ ಬಿ ಡಿಪಾರ್ಟ್ಮೆಂಟ್ಗೆ ನಾವು ಡಿವೈಡ್ ಮಾಡಿ ಬರಬೇಕಾದಾಗ ವಿ ಹ್ಯಾವ್ ಟು ಡಿವೈಡ್ ಇಟ್ ಆನ್ ದ ಬೇಸಿಸ್ ಆಫ್ ಪರ್ಚೇಸಸ್. ನೆನ್ಪಿಟ್ಕೊಳ್ಳಿ ಇದನ್ನ. ಟೋಟಲ್ ಕೊಟ್ಟು ನಮಗೆ ಎ ಮತ್ತೆ ಬಿ ಡಿಪಾರ್ಟ್ಮೆಂಟ್ಗೆ ಅದನ್ನ ಡಿವೈಡ್ ಮಾಡಿ ಬರಬೇಕಾದಾಗ ವಿ ಹ್ಯಾವ್ ಟು ಡಿವೈಡ್ ಇಟ್ ಆನ್ ದ ಬೇಸಿಸ್ ಆಫ್ ಪರ್ಚೇಸಸ್. ಓಕೆ, ಸೊ ಪರ್ಚೇಸಸ್ ಇಲ್ಲಿ ನಮಗೆ 2:3 20,000 ಅಂಡ್ 30,000 ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಪರ್ಚೇಸಸ್ ರೇಷಿಯೋ ಎಷ್ಟಾಗತ್ತೆ? 2:3. ಸೊ ಕ್ಯಾರೇಜ್ ಇನ್ವರ್ಡ್ಸ್ ನಮ್ಮ ಹತ್ರ 5,000 ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಇದೇನಾಗತ್ತೆ? 6,000 × 2/3, 6,000 × 1/3 ಈ ತರದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಕ್ಯಾರೇಜ್ ಇನ್ವರ್ಡ್ಸ್ ಯಾವಾಗ್ಲೂ ಡಿವೈಡ್ ಮಾಡೋದಕ್ಕೆ ಬೇಸಿಸ್ ಆಗಿ ಯಾವ್ದನ್ನ ತಗೊಳ್ಬೇಕು? ಪರ್ಚೇಸಸ್ ಅನ್ನ ಬೇಸಿಸ್ ಆಗಿ ತಗೊಳ್ತಾ ಹೋಗ್ಬೇಕು. ಸೊ ಇಲ್ಲಿ ನಾನು ಲೆಕ್ಕ ಹೇಳ್ಕೊಡ್ತಾ ಸೈಮಲ್ಟೇನಿಯಸ್ ಆಗಿ ಫಾರ್ಮಾಟ್ ಡಿಸ್ಕಸ್ ಮಾಡ್ತಾ ಸೈಮಲ್ಟೇನಿಯಸ್ ಆಗಿ ನಿಮಗೆ ಯಾವ್ದನ್ನ ಬೇಸಸ್ ಆಗಿ ತಗೊಳ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಸಪರೇಟ್ ಆಗಿ ಹೇಳೋದಿಲ್ಲ ನಾನು ನಿಮ್ಗೆ ಬೇಸಸ್ ಯಾವ್ದು ಅಂದ್ಬಿಟ್ಟು ಅಂತ, ಇಲ್ಲೇ ಫಾರ್ಮಾಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಆಯ್ತು, ಕ್ಯಾರೇಜ್ ಇನ್ವರ್ಡ್ಸ್ಗೆ ಬೇಸಸ್ ಯಾವ್ದು ತಗೊಳ್ತೀವಿ? ಪರ್ಚೇಸಸ್ ತಗೊಳ್ತೀವಿ. ಓಕೆ, ಈ ಹಂತದಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದ ಇನ್ಫಾರ್ಮೇಶನ್ ನಾವೇನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟ್ ಇದ್ದಾಗ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಗೂಡ್ಸ್ ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಓಕೆ, ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಬಹುದು, ಟ್ರಾನ್ಸ್ಫರ್ ಮಾಡಬಹುದು, ಇಲ್ಲ ಸರ್ವಿಸಸ್ ಅನ್ನು ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಗೂಡ್ಸ್ ಟ್ರಾನ್ಸ್ಫರ್ ಆದ್ರೆ ಅದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರಿತೀವಿ.
ಸರ್ವಿಸಸ್ ಟ್ರಾನ್ಸ್ಫರ್ ಆದರೆ ಅದನ್ನ ನಾವು ಪಿ ಎನ್ ಎಲ್ ಅಕೌಂಟ್ ಅಲ್ಲಿ ಬರಿತೀವಿ. ಓಕೆ, ಸೊ ಗೂಡ್ಸ್ ಟ್ರಾನ್ಸ್ಫರ್ ಆಯ್ತು ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಇಮ್ಯಾಜಿನ್ ಗೂಡ್ಸ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಬಿ. ಓಕೆ, ಡಿಪಾರ್ಟ್ಮೆಂಟ್ ಎ ಇಂದ ಬಿ ಗೆ ನಾವು ಗೂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಇಟ್ಕೊಳ್ಳೋಣ. ಅವಾಗ ನಾವೇನ್ ಮಾಡಬೇಕು, ವಿ ವಿಲ್ ರೈಟ್ ಟು ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಅಂತ ಬರಿತೀವಿ. ಓಕೆ, ಡೆಬಿಟ್ ಸೈಡ್ ಅಲ್ಲಿ ಏನಂತ ಬರಿತೀವಿ, ಟು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಈಗ ಎ ಇಂದ ಬಿ ಗೆ ಗೂಡ್ಸ್ ಟ್ರಾನ್ಸ್ಫರ್ ಆಗಿದೆ ಅಂತ ಆದ್ರೆ ಯಾವ ಡಿಪಾರ್ಟ್ಮೆಂಟ್ ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿತೀವಿ. ಯಾವ ಡಿಪಾರ್ಟ್ಮೆಂಟ್ ಗೂಡ್ಸ್ ಅನ್ನ ಇಸ್ಕೊಳ್ತಾ ಇದೆ, ಕೊಡ್ತಾ ಇದೆ, ಅದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೀವಿ. ಸೊ ಇಲ್ಲಿ ಎ ಬಿ ಗೆ ಕೊಡ್ತಾ ಇದೆ ಅಂದ್ರೆ ಇಸ್ಕೊಳ್ತಾ ಇರುವಂತಹ ಡಿಪಾರ್ಟ್ಮೆಂಟ್ ಬಿ. ಸೊ ಬಿ ಅಲ್ಲಿ ಎಂಟ್ರಿ ಹಾಕ್ತೀವಿ, ಟೋಟಲ್ ಅಲ್ಲಿ ಎಂಟ್ರಿ ಹಾಕ್ತೀವಿ. ಕೊಡ್ತಾ ಇರುವ ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಅಂತ ಟ್ರಾನ್ಸಾಕ್ಷನ್ ಬಂದ ಕೂಡ್ಲೇನೆ ಕ್ರೆಡಿಟ್ ಸೈಡ್ ಕೂಡ ಟ್ರಾನ್ಸಾಕ್ಷನ್ ಬರಬೇಕು, ಬೈ ಟ್ರಾನ್ಸ್ಫರ್ ಆಫ್ ಗೂಡ್ಸ್. ಓಕೆ, ಡೆಬಿಟ್ ಸೈಡ್ ಎಂಟ್ರಿ ಬಂದ ಕೂಡ್ಲೇನೆ ಕ್ರೆಡಿಟ್ ಸೈಡ್ ಕೂಡ ಎಂಟ್ರಿ ಬರಬೇಕು, ಬೈ ಟ್ರಾನ್ಸ್ಫರ್ ಆಫ್ ಗೂಡ್ಸ್. ಇಲ್ಲಿ ಬಿ ರಿಸೀವ್ ಮಾಡ್ಕೊಂಡಿದ್ದು ಬರ್ಕೊಂಡ್ವಿ, ಈಗ ಎ ಕೊಡ್ತಾ ಇರೋದನ್ನ ಬರಿಬೇಕು. ಬಿ ಅಲ್ಲಿ ಡ್ಯಾಶ್ ಬರುತ್ತೆ, ಟೋಟಲ್ ಅಲ್ಲಿ ಅಮೌಂಟ್ ಬರುತ್ತೆ. ಓಕೆ, ಡೆಬಿಟ್ ಸೈಡ್ ಅಲ್ಲಿ ರಿಸೀವ್ ಮಾಡ್ಕೊಂತ ಇರೋ ಡಿಪಾರ್ಟ್ಮೆಂಟ್, ಕ್ರೆಡಿಟ್ ಸೈಡ್ ಅಲ್ಲಿ ಅದನ್ನ ಕೊಡ್ತಾ ಇರುವಂತಹ ಡಿಪಾರ್ಟ್ಮೆಂಟ್ ಎಂಟ್ರಿ ಬರಬೇಕು. ಓಕೆ, ಸೊ ಇದಿಷ್ಟು ನಾರ್ಮಲಿ ಡೆಬಿಟ್ ಸೈಡ್ ನಮಗೆ ಬರುವಂತಹ ಎಕ್ಸ್ಪೆನ್ಸಸ್. ಇನ್ನು ಕ್ರೆಡಿಟ್ ಸೈಡ್ ಅಲ್ಲಿ ಇನ್ನೇನ್ ಅಮೌಂಟ್ ಬರುತ್ತೆ ಅಂದ್ರೆ ಬೈ ನೆಟ್ ಸೇಲ್ಸ್, ರಿಟರ್ನ್ಸ್ ಇದ್ರೆ ಲೆಸ್ ಮಾಡಿ ಬರಿಬೇಕು. ಸೊ ಎರಡು ಕಾಲಮ್ಗೆ ಬರಿತೀವಿ, ಅಂಡ್ ವಿ ವಿಲ್ ಪುಟ್ ಇಟ್ ಟು ಔಟರ್ ಕಾಲಮ್. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಐಟಮ್ ನಮಗೆ ಬರೋದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ, ಅದು ನಮ್ಮ ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಬರಿತೀವಿ, ಟೋಟಲ್ ಅಲ್ಲಿ ಬರಿತೀವಿ. ಸೊ ಇಷ್ಟನ್ನು ಟೋಟಲ್ ಮಾಡ್ಕೊಳ್ತೀವಿ, ಅಂಡ್ ವಿ ವಿಲ್ ಪುಟ್ ಇಟ್ ಟು ಬೋತ್ ದ ಸೈಡ್ಸ್. ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ, ವಾಟ್ ವಿ ವಿಲ್ ಬಿ ಗೆಟಿಂಗ್ ಈಸ್ ಅವರ್ ಗ್ರಾಸ್ ಪ್ರಾಫಿಟ್, ಅದರ್ವೈಸ್ ವಾಟ್ ವಿ ಗೆಟ್ ಇಸ್ ಕಾಲ್ಡ್ ಅಸ್ ಗ್ರಾಸ್ ಲಾಸ್. ಓಕೆ, ಸೊ ಇದಿಷ್ಟು ಮೇಜರ್ ಆಗಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುವಂತಹ ಎಕ್ಸ್ಪೆನ್ಸಸ್. ಓಕೆ, ವಾಟ್ ವಿ ನೀಡ್ ಟು ರಿಮೆಂಬರ್ ಇಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಕ್ಯಾರೇಜ್ ಇನ್ವರ್ಡ್ಸ್ ಗೆ ಬೇಸಸ್ ಯಾವ್ದನ್ನ ತಗೊಳ್ಬೇಕು, ಪರ್ಚೇಸಸ್ ತಗೊಳ್ಬೇಕು. ಓಕೆ, ನೆಟ್ ಪರ್ಚೇಸಸ್ ರಿಟರ್ನ್ಸ್ ಮಾಡಿ ಬರಿಬೇಕು, ನೆಟ್ ಸೇಲ್ಸ್ ನ ರಿಟರ್ನ್ಸ್ ಮಾಡಿ ಬರ್ಕೊಳ್ಬೇಕು. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್, ಗೂಡ್ಸ್ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಇಸ್ಕೊಳ್ತಾ ಇದೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿತೀವಿ, ಯಾವ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ ಅದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೀವಿ. ಓಕೆ, ಸೊ ಇದಿಷ್ಟು ಟ್ರೇಡಿಂಗ್ ಅಕೌಂಟ್ ಎಕ್ಸ್ಪೆನ್ಸಸ್ ಐಟಮ್ಸ್ ಆಯ್ತು. ಈಗ ಪಿ ಎನ್ ಎಲ್ ಅಕೌಂಟ್ ನೋಡೋಣ, ಐ ವಿಲ್ ಅಗೇನ್ ಸ್ಟಾರ್ಟ್ ಫ್ರಮ್ ದ ಟಾಪ್. ಓಕೆ, ಸೊ ಪಿ ಎನ್ ಎಲ್ ಅಕೌಂಟ್ ಆದ್ರೆ ವಿ ನೀಡ್ ಟು ಜಸ್ಟ್ ಕಂಟಿನ್ಯೂ, ಬಟ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಓಕೆ, ಸೊ ವಿ ವಿಲ್ ಬ್ರಿಂಗ್ ಡೌನ್ ದ ಗ್ರಾಸ್ ಪ್ರಾಫಿಟ್. ಓಕೆ, ವಿ ವಿಲ್ ಬ್ರಿಂಗ್ ಡೌನ್ ದ ಗ್ರಾಸ್ ಪ್ರಾಫಿಟ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಎರಡು ಡಿಪಾರ್ಟ್ಮೆಂಟ್ ಮತ್ತೆ ಟೋಟಲ್. ಓಕೆ, ಸೊ ಈಗ ಪಿ ಎನ್ ಎಲ್ ಅಕೌಂಟ್ ಐಟಮ್ಸ್ ನೋಡೋಣ ಯಾವ್ದು ಅಂದ್ಬಿಟ್ಟು. ಅಂತ ಮೇಜರ್ ಐಟಮ್ಸ್ ಯಾವ್ದು ಕೊಡ್ತಾರೆ ಅಂತ ಹೇಳಿದ್ರೆ ಟು ಸ್ಯಾಲರಿ. ಸ್ಯಾಲರಿಗೆ ಬೇಸಸ್ ವಿಲ್ ಬಿ ನಂಬರ್ ಆಫ್ ಎಂಪ್ಲಾಯೀಸ್. ಓಕೆ, ಸೊ ಸ್ಯಾಲರಿಗೆ ಮೋಸ್ಟ್ ಆಫ್ ದ ಟೈಮ್ ದ ಬೇಸಿಸ್ ವಿಲ್ ಬಿ ನಂಬರ್ ಆಫ್ ಎಂಪ್ಲಾಯೀಸ್. ನಂಬರ್ ಆಫ್ ಎಂಪ್ಲಾಯೀಸ್ ಅಂದ್ರೆ ಸಪೋಸ್ ಸ್ಯಾಲರಿ ಈಸ್ 5,000 ಅಂತ ಆದ್ರೆ, ಸಪೋಸ್ ಎ ನಲ್ಲಿ 4 ಎಂಪ್ಲಾಯೀಸ್, ಬಿ ನಲ್ಲಿ 1 ಎಂಪ್ಲಾಯಿ ಇದಾರೆ ಅಂತ ಆದ್ರೆ ರೇಷಿಯೋ ವಿಲ್ ಬಿ 4:1. ಓಕೆ, ಸೊ ಟೋಟಲ್ 5,000 ಎಕ್ಸ್ಪೆನ್ಸಸ್ ಇದೆ. ಎ ನಲ್ಲಿ 4 ಎಂಪ್ಲಾಯೀಸ್ ಇದಾರೆ ಅಂತ ಕೊಟ್ಟಿದ್ದಾರೆ, ಬಿ ನಲ್ಲಿ 1 ಎಂಪ್ಲಾಯಿ ಇದಾರೆ ಅಂತ ಕೊಟ್ಟಿದ್ದಾರೆ. ಸೊ ರೇಷಿಯೋ ಎಷ್ಟಾಗುತ್ತೆ, 4:1. ಸೊ 4+1=5. ದಿಸ್ ವಿಲ್ ಬಿ ಡಿವೈಡೆಡ್ ಅಸ್ 5,000 × 4/5, 5,000 × 1/5 ಈ ತರದಲ್ಲಿ ಡಿವೈಡ್ ಮಾಡಿ ಹಾಕ್ತೀವಿ. ಸೊ ಬೇಸಿಸ್ ಯಾವ್ದು ತಗೊಳ್ಬೇಕು, ನಂಬರ್ ಆಫ್ ಎಂಪ್ಲಾಯೀಸ್. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಎಕ್ಸ್ಪೆನ್ಸ್ ದಟ್ ವಿ ವಿಲ್ ಬಿ ಹ್ಯಾವಿಂಗ್ ಇಸ್ ಟು ರೆಂಟ್. ಓಕೆ, ಎರಡನೇದು ಇಂಪಾರ್ಟೆಂಟ್ ಎಕ್ಸ್ಪೆನ್ಸ್ ನಮಗೆ ಕೊಡೋದು ರೆಂಟ್. ರೆಂಟ್ಗೆ ಬೇಸಿಸ್ ಅನ್ನ ಯಾವ್ದಾಗಿ ತಗೊಳ್ಬೇಕು, ಏರಿಯಾ. ಓಕೆ, ರೆಂಟ್ಗೆ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಗಿವ್ ಅಸ್ ಏರಿಯಾ ಇನ್ ಸ್ಕ್ವೇರ್ ಮೀಟರ್ಸ್. ಒಂದು ಬಿಲ್ಡಿಂಗ್ ಅಲ್ಲಿ ಅರ್ಧ ಅರ್ಧ ಈಕ್ವಲ್ ಆಗಿ ಶೇರ್ ಆಗಿದೆ ಅಂತ ಕೊಡ್ಬೋದು, ಒಂದು ಬಿಲ್ಡಿಂಗ್ ಅಲ್ಲಿ 3/4 1/4 ಅಂತ ಶೇರ್ ಕೊಡ್ಬೋದು,
ಯಾವುದೇ ತರ ಇದ್ರು ರೇಷಿಯೋ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಏರಿಯಾ. ಓಕೆ, ಸೊ ದಿಸ್ ಇಸ್ ಅ ನೆಕ್ಸ್ಟ್ ಎಕ್ಸ್ಪೆನ್ಸ್. ಇದೆಲ್ಲದೂ ನೆನ್ಪಿಟ್ಕೊಳ್ಳಿ, ಟೋಟಲ್ ನಮಗೆ ಕೊಡ್ತಾರೆ, ನಾವು ಡಿವೈಡ್ ಮಾಡಿ ಹಾಕಬೇಕು. ಓಕೆ, ಟೋಟಲ್ ಕೊಟ್ಟಿರ್ತಾರೆ, ನಾವು ಡಿವೈಡ್ ಮಾಡಿ ಹಾಕ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆನ್ಸ್ ನಮಗೆ ಕಾಮನ್ ಆಗಿ ಕೊಡೋದು ಇಸ್ ಯೋರ್ ಡಿಸ್ಕೌಂಟ್ ಗಿವನ್. ಓಕೆ, ಕಾಮನ್ ಎಕ್ಸ್ಪೆನ್ಸ್ ದಟ್ ವಿಲ್ ಬಿ ಗಿವನ್ ಇಸ್ ಡಿಸ್ಕೌಂಟ್ ಗಿವನ್. ಡಿಸ್ಕೌಂಟ್ ಗಿವನ್ ವಿಲ್ ಬಿ ಆಲ್ವೇಸ್ ಡಿವೈಡೆಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್. ಓಕೆ, ಇದು ಅಷ್ಟೇ, ಟೋಟಲ್ ನಮಗೆ ಕೊಟ್ಟಿರ್ತಾರೆ, ಡಿಪಾರ್ಟ್ಮೆಂಟ್ ಎಗೆ ಬಿಗೆ ನಾವು ಡಿವೈಡ್ ಮಾಡಿ ಹಾಕಬೇಕು. ಯಾವ್ದನ್ನ ಬೇಸಸ್ ಆಗಿ ತಗೊಳ್ಬೇಕು? ಸೇಲ್ಸ್ ಅನ್ನ ಬೇಸಸ್ ಆಗಿ ತಗೊಳ್ಬೇಕು. ಇನ್ನೊಂದು ಕಾಮನ್ ಇನ್ಕಮ್ ನಮಗೆ ಕೊಡೋದು ಈ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಬೈ ಡಿಸ್ಕೌಂಟ್ ರಿಸೀವ್ಡ್. ಬೈ ಡಿಸ್ಕೌಂಟ್ ರಿಸೀವ್ಡ್ ಇನ್ಕಮ್ ಆಗಿರೋ ಕಾರಣಕ್ಕೆ ಇದು ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಇದು ನಮಗೆ ಟೋಟಲ್ ಕೊಟ್ಟಿರ್ತಾರೆ, ನಾವು ಎ ಮತ್ತೆ ಬಿಗೆ ಡಿವೈಡ್ ಮಾಡಿ ಹಾಕಬೇಕು. ಇದನ್ನ ಬೇಸಸ್ ಯಾವ್ದು ತಗೊಳ್ತೀವಿ? ಪರ್ಚೇಸಸ್ ತಗೊಳ್ತೀವಿ. ನಾವು ಯಾವಾಗ್ಲೂ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಡಿಸ್ಕೌಂಟ್ ಸಿಕ್ಕೋದು. ಹಾಗಾಗಿ ಇಲ್ಲಿ ಬೇಸಸ್ ಅನ್ನ ಯಾವ್ದಾಗಿ ತಗೊಳ್ಬೇಕು? ಪರ್ಚೇಸಸ್ ಅನ್ನ ಬೇಸಸ್ ಆಗಿ ತಗೊಳ್ಬೇಕು. ಅವಾಗ್ಲೇ ನಾನು ಹೇಳಿದೆ, ಕ್ಯಾರೇಜ್ ಇನ್ವರ್ಡ್ಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಂಡಿದೀವಿ. ಈಗ ಇಲ್ಲಿ ಇನ್ನೊಂದು ಎಕ್ಸ್ಪೆನ್ಸಸ್ ಕೊಡೋದು ನಮಗೆ ಟು ಕ್ಯಾರೇಜ್ ಔಟ್ವರ್ಡ್ಸ್. ಓಕೆ, ಇದೊಂದು ಕಾಮನ್ ಎಕ್ಸ್ಪೆನ್ಸಸ್ ನಮಗೆ ಕ್ಯಾರೇಜ್ ಔಟ್ವರ್ಡ್ಸ್ ಕೊಡೋದು. ಇದು ನಮಗೆ ಟೋಟಲ್ ಕೊಟ್ಟಿರ್ತಾರೆ, ಡಿವೈಡ್ ಮಾಡಬೇಕು. ಕ್ಯಾರೇಜ್ ಔಟ್ವರ್ಡ್ಸ್ ನಾನು ಆಗ್ಲೇ ನಿಮ್ಗೆ ಹೇಳಿದ್ದೀನಿ, ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಮಾರಾಟ ಮಾಡಬೇಕಾದ್ರೆ ನಮಗೆ ಆಗುವಂತಹ ಖರ್ಚುಗಳು. ಸೊ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಸಿಸ್ ಯಾವುದು ತಗೊಳ್ತೀವಿ? ಸೇಲ್ಸ್ ತಗೊಳ್ತೀವಿ. ಓಕೆ, ಅದೇ ತರ ಇನ್ನೊಂದು ಎಕ್ಸ್ಪೆನ್ಸ್ ಬರ್ಬೋದು, ದಟ್ ಇಸ್ ಟು ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್. ಎಲೆಕ್ಟ್ರಿಸಿಟಿಗಾದ್ರೆ ಇದು ಟೋಟಲ್ ನಮಗೆ ಕೊಡ್ತಾರೆ, ಡಿವೈಡ್ ಮಾಡಬೇಕು ನಾವು. ವಿ ವಿಲ್ ಟೇಕಿಂಗ್ ದ ಬೇಸಿಸ್ ಆಸ್ ಲೈಟ್ ಪಾಯಿಂಟ್ಸ್. ಲೈಟ್ ಪಾಯಿಂಟ್ಸ್ ಮೆನ್ಷನ್ ಮಾಡಿಲ್ಲಾದ್ರೆ ವಿ ಕ್ಯಾನ್ ಟೇಕ್ ಏರಿಯಾ. ಓಕೆ, ಸೊ ಇನ್ನು ಕೆಲವೊಂದು ಎಕ್ಸ್ಪೆನ್ಸಸ್ ನಮ್ಗೆ ಯಾವುದೋ ಜನರಲ್ ಎಕ್ಸ್ಪೆನ್ಸಸ್ ಕೊಡ್ಬೋದು, ಇನ್ನಾದ್ರೂ ಎಕ್ಸ್ಪೆನ್ಸಸ್ ಕೊಟ್ಬಿಟ್ಟು ನಮ್ಗೆ ಯಾವ ಬೇಸಸ್ ತಗೊಳ್ಳೋದು ಅಂತಾನೆ ಗೊತ್ತಾಗ್ದಲೇ ಹೇಳ್ಬಹುದು. ಅಂತ ಟೈಮ್ ಅಲ್ಲಿ ಯು ಕ್ಯಾನ್ ಆಲ್ವೇಸ್ ಟೇಕ್ ಬೇಸಿಸ್ ಆಸ್ ಸೇಲ್ಸ್. ಸೇಲ್ಸ್ ನ ಬೇಸಸ್ ಆಗಿ ತಗೊಳ್ಬಹುದು. ಈ ಹಂತದಲ್ಲಿ ಇನ್ನೊಂದು ನಾವೇನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಹೇಗೆ ಮೇಲೆ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಗೂಡ್ಸ್ ಟ್ರಾನ್ಸ್ಫರ್ ಮಾಡಿರ್ತೀವಿ, ಅದೇ ಇಲ್ಲಿ ಬಂದಾಗ ಇಂಟರ್ ಡಿಪಾರ್ಟ್ಮೆಂಟಲ್ ಸರ್ವಿಸಸ್ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಸೊ ಯಾವುದೋ ಒಂದು ಬಿ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಗೆ ಏನೋ ಒಂದು ಸರ್ವಿಸ್ ಅನ್ನ ಕೊಟ್ಟಿರಬಹುದು. ಓಕೆ, ಸೊ ಅದನ್ನ ನಾವು ರೆಕಾರ್ಡ್ ಮಾಡಬೇಕು. ಗೂಡ್ಸ್ ತರಾನೇ ಟು ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಫ್ ಸರ್ವಿಸ್ ಅಂತ ಬರೀತೀವಿ. ಬಿ ಎಗೆ ಕೊಡ್ತಾ ಇದೆ, ಎ ಇಸ್ಕೊಳ್ತಾ ಇರುವಂತಹ ಡಿಪಾರ್ಟ್ಮೆಂಟ್, ಸೊ ಎ ಅಲ್ಲಿ ಹಾಕ್ತೀವಿ, ಬಿ ಡ್ಯಾಶ್ ಟೋಟಲ್. ಸೇಮ್ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು, ಬೈ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಫ್ ಸರ್ವಿಸ್. ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಫ್ ಸರ್ವಿಸ್ ಬಿ ಕೊಡ್ತಾ ಇರುವುದು, ಸೊ ಬಿ ಕಾಲಮ್ ಅಲ್ಲಿ ಬರೀತೀವಿ, ಎ ಡ್ಯಾಶ್ ಟೋಟಲ್ ಅಲ್ಲಿ ಅಮೌಂಟ್ ಹಾಕೋಬೇಕು. ಓಕೆ, ಸೊ ಈ ತರದಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡೋದು. ಈಗ ಲಾಸ್ಟ್ ಸ್ಟೆಪ್, ಸೊ ಎಲ್ಲ ಆಗಿದೆ ಅಂತ ಆದ್ರೆ ಲಾಸ್ಟ್ ಸ್ಟೆಪ್ ವಾಟ್ ವಿ ವಿಲ್ ಬಿ ಡೂಯಿಂಗ್ ಇಸ್ ವಿ ವಿಲ್ ಕ್ಯಾಲ್ಕುಲೇಟ್ ಟೋಟಲ್ ಕಾಸ್ಟ್. ಇದಿಷ್ಟು ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ, ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ತೀವಿ. ಕಾಸ್ಟ್ ಮೈನಸ್ ಕ್ರೆಡಿಟ್ ಸೈಡ್ ಟೋಟಲ್, ನಮಗೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಸಿಕ್ಕತ್ತೆ. ಓಕೆ, ಸೊ ವಿ ವಿಲ್ ಕ್ಯಾಲ್ಕುಲೇಟ್ ನೆಟ್ ಪ್ರಾಫಿಟ್ ಅಂಡ್ ವಿಲ್ ಪುಟ್ ಇಟ್ ಟು ದ ಟೋಟಲ್ ಕಾಲಮ್. ಓಕೆ, ಸೊ ದಿಸ್ ಇಸ್ ದ ವೇ ಅವರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ವಿಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಲ್ ಬಿ ಲುಕಿಂಗ್ ಅಟ್. ಇನ್ನೊಂದು ಲೋಡಿಂಗ್ ಇನ್ನೊಂದು ಅಂಶ ಬರುತ್ತೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಐ ಹೋಪ್ ದಿಸ್ ಫಾರ್ಮ್ಯಾಟ್ ಇಸ್ ಕ್ಲಿಯರ್ ಅಂಡ್ ಅಂಡರ್ಸ್ಟುಡ್ ಟು ಆಲ್. ಓಕೆ, ಕೈಂಡ್ಲಿ ಟೇಕ್ ಅ ನೋಟ್ ಆಫ್ ದ ಹೋಲ್ ಫಾರ್ಮ್ಯಾಟ್. ಐ ಹ್ಯಾವ್ ಟ್ರೈಡ್ ಟು ಎಕ್ಸ್ಪ್ಲೈನ್ ದ ಎಕ್ಸ್ಪೆನ್ಸಸ್ ವಿತ್ ದ ಬೇಸಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.